ಹಾಯ್ ಗೈಸ್, ನಾನು ಶಿವ, ಫಿಟ್ನೆಸ್ ಮತ್ತು ಹೆಲ್ತ್ ಕೋಚ್. ಸೊ ಇವತ್ತು ಟಾಪಿಕ್ ನಿಮಗೆಲ್ಲರೂ ಗೊತ್ತಿದೆ. ಸೊ ನಾನು ಸಾಕುವಂತಹ ಅಥವಾ ನೀವುಗಳು ಸಾಕುವಂತಹ ನಮ್ಮ ಮನೆಯ ಮುದ್ದಾದ ಮಗು ಪಪ್ಪೀಸ್ ಡಾಗ್ ಏನೋ ಹೆಸರು ಇಟ್ಕೊಂಡು ಕರಿತಿರ್ತೀವಿ ನಾವು ನಮ್ಮ ಪ್ರೀತಿಯಾಗಿರೋ ಮಗುನ. ಸೊ ನಾನು ನನ್ನ ಮಗು ಅಂತಲೇ ಹೇಳ್ತೀನಿ. ಸೊ ಅದಕ್ಕೆ ನಾನು ಇಟ್ಟಿರುವಂಥ ಹೆಸರು ಜಿಮ್ಮಿ. ಸೊ ನನ್ನ ಜಿಮ್ಮಿ ನಾನು ಪ್ರೀತಿಯನ್ನು ಕರೆಯುವಂಥ ಮಗು. ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ನೇಮ್ ಹಾಕಿ, ನಿಮ್ಮ ನಿಮ್ಮ ನಾಯಿನ ಏನಂತ ಕರಿತೀರಾ, ಅದಕ್ಕೆ ಏನು ನೇಮ್ ಇಟ್ಟಿದ್ದೀರಾ, ಅದಕ್ಕೇನು ನೇಮ್ ಅಂತ ಹೇಳ್ತೀವಲ್ವಾ, ಏನಿಟ್ಟಿದ್ದೀರಾ, ಸೊ ಎಲ್ಲ ಮೆನ್ಷನ್ ಮಾಡಿ. ಸೊ ಲೆಟ್ಸ್ ಗೋ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಆದಷ್ಟು ಬೇಗ ಟಾಪಿಕ್ ಸೂಪರ್ ಆಗಿದೆ. ನಮ್ಮ ನಾವು ಸಾಕಿರುವಂಥ ನಾಯಿ ಅಥವಾ ಮಗು ಪಿಪ್ಸ್ ಏನ ತಿನ್ನಬಾರ್ದು ಅನ್ನೋದ್ರ ಬಗ್ಗೆ ಕೊಡ್ತೀನಿ. ತುಂಬ ಚೆನ್ನಾಗಿದೆ, ಒಂದು ಒಂದು 8-10 ಪಾಯಿಂಟ್ಸ್ ಇದೆ. ಸೊ ಮೇ ಬಿ ಐ ತಿಂಕ್ ಕವರ್ ಮಾಡ್ತೀನಿ ಎಲ್ಲನೂ ಕೂಡ. ಸೊ ನೋಡಿ, ಸಾಧ್ಯವಾದರೆ ಲೈಕ್ ಮಾಡಿ. ಆ್ಯಂಡ್ ಯಾರೆಲ್ಲ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ, ಸೊ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ ಬಟನ್ ಕೂಡ ಹಾಗೆ ಕ್ಲಿಕ್ ಮಾಡಿ. ಸೊ ಎಲ್ಲ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಫ್ರೀ ಆಗಿ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ. ಸೊ ಆ್ಯಂಡ್ ಸೊ ಯಾರಿಗೆ ಈ ವಿಡಿಯೋ ನೆಸೆಸಿಟಿ ಇದೆಯೋ ಅವ್ರಿಗೆ ಕಳಿಸಿ. ಆ್ಯಂಡ್ ಎಸ್ಪೆಷಲಿ ಯಾರನ್ನ ಮನೆಗೆ ನಾಯಿ ತರಬೇಕು ಅಂತಿದ್ದಾರೋ ಅಥವಾ ಆಲ್ರೆಡಿ ನಾಯಿನ ಸಾಕ್ತಾ ಇರೋದು ಅಂಥವ್ರು ಕೂಡ ಹೆಲ್ಪ್ ಆಗುತ್ತೆ ಐ ಥಿಂಕ್. ಸೊ ಲೆಟ್ಸ್ ಗೋ ಸ್ಟಾರ್ಟ್ ವಿತ್. ಎಸ್, ನಾವು ಲ್ಯಾಬ್ರಡಾರ್, ಜರ್ಮನ್ ಶೆಪರ್ಡ್, ಪಿಟ್ ಬುಲ್, ಗೋಲ್ಡನ್ ರಿಟ್ರೈವರ್, ಪಗ್, ಈ ಥರ ಸಾಕಷ್ಟು ಬ್ರೀಡ್ಗಳನ್ನ ನಾಯಿಗಳ ತಂದು ಸಾಕ್ತೀವಿ. ಇನ್ನು ಕೆಲವರು ಮಾಮೂಲಿ ಸ್ಟ್ರೀಟ್ ಪಪ್ಪೀಸ್ನ ಸಾಕ್ತಾರೆ, ಇನ್ನು ಕೆಲವರು ಲೋಕಲ್ ಬ್ರೀಡ್ ಮುದೋಳ್, ರಾಜಾಪಳ್ಯಂ ಈ ಥರ ಕೆಲವೊಂದಷ್ಟು ಬ್ರೀಡ್ಗಳನ್ನ ಮರಿಗಳನ್ನ ತಂದು ಸಾಕ್ತಾರೆ. ಕೆಲವರು ಮೀಡಿಯಮ್ ಸೈಜ್ ತಂದಾಗ ಸಾಕ್ತಾರೆ, ಕೆಲವರು ಚಿಕ್ಕ ಮಗು ಇದ್ದಾಗ ತಂದು ಸಾಕ್ತಾರೆ, ಕೆಲವರು 45 days ಅಂತ ತಂದು ಸಾಕ್ತಾರೆ. ಹೀಗೆಲ್ಲ ಇರುತ್ತೆ. ಒಂದು ನಾಯಿನ ನಾನು ತರಬೇಕಾದ್ರೆ ಅಟ್ಲೀಸ್ಟ್ ಒಂದು 45 days ಈ ರೇಂಜಲ್ಲಿ ನಾವು ತಂದರೆ ಐ ಥಿಂಕ್ ಬೆಟರ್. ಸೊ ಮಗು ಇದ್ದಾಗಿಂದನೇ ನಾವು ನೀಟಾಗಿ ಪಳಗಿಸಿದ್ರೆ ಸೊ ಅದನ್ನೊಂದು ತುಂಬ ಚೆನ್ನಾಗಿ ಬಾಂಡಿಂಗಲ್ಲಿ ಇರುತ್ತೆ. ಇದು ಫಸ್ಟ್ ಪಾಯಿಂಟ್, ಇದು ನಿಮ್ಮ ನೆನಪಲ್ಲಿರಲಿ. ಅಥವಾ 30 days ಕೂಡ ಈಗ ಸಿಗುತ್ತೆ. ಕೆಲವು ಬ್ರೀಡರ್ಸ್ಗಳನ್ನ ಭಾಳ ಬೇಗ ಫಾಸ್ಟ್ ಸೇಲ್ ಮಾಡೋದಕ್ಕೋಸ್ಕರ 20 days 25 days ಹೀಗೆಲ್ಲ ಸೇಲ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಅದು ನಾನು ಕೆಟ್ಟದು ಅಂತ ನಾನು ಹೇಳ್ತಿಲ್ಲ, ಬಟ್ ನಮಗೆ ಗೊತ್ತಿರಬೇಕು ಅದು ಯಾವ ಟೈಮಲ್ಲಿ ತಂದರೆ ಬೆಟರ್ ಅಂತ ಅನಿಸುತ್ತೆ. ಕೆಲವೊಂದು ಬ್ರೀಡು ಇಟ್ಸ್ ಓಕೆ ಅಡ್ಜಸ್ಟ್ ಆಗುತ್ತೆ, ಕೆಲವೊಂದು ಲಾರ್ಜ್ ಬ್ರೀಡ್ ಅಂತ ಹೇಳ್ತೀವಿ, ಈ ಜರ್ಮನ್ ಶೆಪರ್ಡ್, ಗೋಲ್ಡನ್ ರಿಟ್ರೈವರ್, ಲ್ಯಾಬ್ರಡರ್, ಸೈಂಟ್ ಬರ್ನಾರ್ಡ್ ಈ ಥರದ ಲಾರ್ಜ್ ಬ್ರೀಡೆಲ್ಲ ಬಹಳ ಫಾಸ್ಟಾಗಿ ಗ್ರೋತ್ ಆಗ್ತಾ ಇರುತ್ತೆ. ಸೊ ಗ್ರೋತ್ ಆಗ್ತಿರ್ಬೇಕಾದ್ರೆ ಇಂಥ ನಾವು 30 days 35 days ಹಿಂಗೆ ತಂದರೂ ಓಕೆ ನಡೆಯುತ್ತೆ. ಸೊ ನಾವು ಗ್ರೋತ್ ಆಗೋ ಟೈಮಲ್ಲಿ ಅಥವಾ ನಾವು ಅದು ಬೆಳವಣಿಗೆ ಆಗೋ ಟೈಮಲ್ಲಿ ನಾವು ಕೆಲವೊಂದಷ್ಟು ಗುಡ್ ನ್ಯೂಟ್ರಿಷನ್ಸ್ನ ಕೊಡಬೇಕು. ನಮಗೆ ಗೊತ್ತು, ಸಾಕಜನಕ್ಕೆ ಪೆಡಿಗ್ರಿ ಕೊಡಬೇಕು ಅಥವಾ ರಾಯಲ್ ಕ್ಯಾನನ್ ಕೊಡಬೇಕು ಅಥವಾ ಡ್ರೋಲ್ಸ್ ಕೊಡಬೇಕು ಅಥವಾ ಬೇರೆ ಯಾವುದೋ ಒಂದು ಫುಡ್ ಬ್ಯಾಗ್ ಕೊಡಬೇಕು. ಈ ಥರ ನಾವೆಲ್ಲ ಗೊತ್ತು, ನಮಗೆ ಇದೆಲ್ಲ ಗೊತ್ತಿರುತ್ತೆ. ಸಾಕಷ್ಟು ಡಾಕ್ಟರ್ಸ್ಗಳು ಹೇಳ್ತಾರೆ ಮನೆ ಫುಡ್ ಕೊಟ್ಟರೆ ಗ್ರೋತ್ ಆಗಲ್ಲ ಅಂತ. ಎಸ್, ಅಫ್ಕೋರ್ಸ್ ನಿಜ, ಮನೆ ಫುಡ್ ಕೊಟ್ಟರೆ ಮನುಷ್ಯನೇ ಗ್ರೋತ್ ಆಗಲ್ಲ, ಅದಕ್ಕೆ ನಮ್ಗೆ ಇಷ್ಟೆಲ್ಲ ಸಮಸ್ಯೆಗಳು ಬರ್ತಾ ಇರೋದು. ಆ ಥರ ನಾವು ಮನೆ ಫುಡ್ನ ನಾವು ನನ್ನ ಐವಿಗೂ ಕೊಟ್ಟರೆ ಅದು ಕೂಡ ಗ್ರೋತ್ ಆಗಲ್ಲ, ಒಳ್ಳೆ ಕಲರ್ ಬರಲ್ಲ, ನೆಕ್ಸ್ಟ್ ಒಳ್ಳೆ ಹೇರ್ ಬರಲ್ಲ, ಒಳ್ಳೆ ಆಕ್ಟಿವಿಟಿ ಇರಲ್ಲ, ಮತ್ತು ಬೇರೆ ಬೇರೆ ಪ್ರಾಬ್ಲಮ್ಸ್ಗಳೆಲ್ಲ ಬರೋಕ್ಕೆ ಶುರುವಾಗುತ್ತೆ. ಅದ್ರಲ್ಲಿ ನಾವೇನು ಮಾಡ್ತೀವಿ, ಮತ್ತು ನಮ್ಗೆ ಗೊತ್ತಿರಲಿ ನಾವು ಯಾವುದೇ ನಾಯಿ ಮರಿಗಳು ತಂದಾಗ ಸೊ ಅದು ನಮ್ಮ ಮಕ್ಕಳು ಥರನೇ ಅದು ಕೂಡ ಏನೇ ಕೊಟ್ಟರು ಫಸ್ಟ್ ಬಾಯಲ್ಲಿ ಕೊಡುತ್ತೆ, ಏನೇ ಕೊಟ್ಟರು ತಿನ್ನೋದಕ್ಕೆ ಟ್ರೈ ಮಾಡುತ್ತೆ. ಇದು ನಮಗೆಲ್ಲ ಗೊತ್ತಿದೆ. ಸೇಮ್ ನಮ್ಮದು ಹ್ಯೂಮನ್ ನೇಚರ್ ಥರನೇ ಪಪ್ಪೀಸ್ ಟು ನೇಚರ್ ಕೂಡ ಸೇಮ್ ಟು ಸೇಮ್ ಹಾಗೆ ಇರುತ್ತೆ, ಏನೋ ಡಿಫ್ರೆನ್ಸ್ ಏನಿರಲ್ಲ. ಅದು ಕೂಡ ಗಾಲ್ ಬ್ಲಡಲ್ಲಿ ತುಂಬ ಹೊತ್ತು ಜಾಸ್ತಿ ಯುರಿನೇಷನ್ ಇಟ್ಕೊಳ್ಳಲ್ಲ, ಅದಕ್ಕೆ ಯಾವಾಗ ಉಯ್ಬೇಕು ಅನ್ಸುತ್ತೋ ಅವಾಗೆ ಉಯ್ಯುತ್ತೆ. ಈಗ ನಾವು ಹೇಗೆ ದೊಡ್ಡವ್ರು ಆಗ್ತಾ 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 ನಮ್ಮದು ಸೆನ್ಸಿಟಿವ್ನೆಸ್ ಹೇಗೆ ನಮ್ಗೆ ಗೊತ್ತಾಗುತ್ತೋ, ನಮ್ಗೆ ಇದು ಅರ್ಜೆಂಟ್ ಆದಾಗ ಅಥವಾ ಇದು ಅರ್ಜೆಂಟ್ ಆದಾಗ ನಮ್ಗೆ ಗೊತ್ತಾಗುತ್ತೆ, ಹೋಗಿ ನಾವು ಮಾಡ್ತೀವಿ. ಬಟ್ ನಮ್ಮ ಮಕ್ಕಳಾಗಲಿ ಅಥವಾ ಪಪ್ಪೀಸ್ ಆಗಲಿ ಸೇಮ್ ಟು ಸೇಮ್ ಹಾಗೆ, ಅದು ಯಾವಾಗ ಮಾಡಬೇಕು ಅನ್ಸುತ್ತೋ ಅವಾಗ ಹಾಗೆ ಮಾಡುತ್ತೆ. ಹಂಗೇನೆ ನಮ್ಮ ಮಕ್ಕಳು ಅಷ್ಟು ನಾವೇನೇ ಕೊಟ್ಟ ತಕ್ಷಣ ಇದು ಕೊಟ್ಟರು ಬಾಯಲ್ಲಿ ಕಳ್ತವೆ, ಇದು ಕೊಟ್ಟರು ಬಾಯಲ್ಲಿ ಕಳ್ತದೆ, ಈ ಮೊಬೈಲೇ ಕೊಟ್ಟರು ಬಾಯಲ್ಲಿ ಕೊಳ್ತದೆ, ಏನು ಕೊಟ್ಟರು ಬಾಯಲ್ಲಿ ಕೊಳ್ತದೆ. ಇಟ್ಸ್ ಅ ನೇಚರ್, ಅಲ್ಲಿ ಬೆಳೀತಾ ಇರುತ್ತೆ ಇರಿಟೇಷನ್ಸ್, ಪ್ರಾಬ್ಲಮ್ಸ್, ಏನು ಕೊಟ್ಟರು ಅಗಿಬೇಕು ಅನಿಸುತ್ತೆ. ಮತ್ತು ನಾಯಿ ಮರಿಗಳನ್ನ ನಾನು ಫಸ್ಟಾಗಿ ತಂದಾಗೂ ಅಷ್ಟೇ, ಒಂದು 2 months 2.5-3 months ವರ್ಗೂ ಕೂಡ ನಮ್ಮ ಕೈನ ಕಚ್ತಾ ಇರುತ್ತೆ, ನಮ್ಮ ಬೆರಳುಗಳನ್ನ ಕಚ್ತಾ ಇರುತ್ತೆ, ನಮ್ಮನ್ನು ಕಚ್ತಾ ಇರುತ್ತೆ, ನಮ್ಮ ಜೊತೆ ಆಟ ಆಡೋಕ್ಕೆ ಕಮ್ಯುನಿಕೇಟ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಾ ಇರುತ್ತೆ. ಅವಕ್ಕೆ ತುಂಬ ಇಷ್ಟ, ಅವು ಬೇಕು ಅಂತ ಕಚ್ಚಲ್ಲ. ಪ್ಲೀಸ್ ದಯವಿಟ್ಟು ನಿಮ್ಮ ನಾಯಿ ಮರಿಗಳನ್ನ ಹೊಡಿಬೇಡಿ, ಇದು ನನ್ನ ಹಂಬಲ್ ರಿಕ್ವೆಸ್ಟ್. ನಮ್ಮ ಮಕ್ಕಳ ಥರನೇ ಅದನ್ನು ಕೂಡ ದಯವಿಟ್ಟು ನಾಯಿಗಳನ್ನ ಹೊಡಿಬೇಡಿ. ಓಕೆ, ಟಾಪಿಕ್ ಶುರು ಮಾಡೋಣ. ಸೊ ತುಂಬ ಲೆಂತ್ ಆಗೋದು ಬೇಡ. ಸೊ ಟಿಪ್ಪು ಅನ್ನಲ್ಲ, ಇದು ಒಂದು 8 precautions ತೊಗೊಂಡ್ರೆ ಫುಡ್ನಲ್ಲಿ ಒಂದಷ್ಟು ಮಟ್ಟಿಗೆ ನಮ್ಮ ಪಪ್ಪೀಸ್ನ ಹೆಲ್ತ್ನ ಚೆನ್ನಾಗಿಟ್ಕೋಬಹುದು, ನಮ್ಮದು ಡಾಗ್ ಗ್ರೋತ್ ಸೂಪರಾಗಿ ಇಟ್ಕೊಳುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಟಿಪ್ ನಂಬರ್ 1. ಎಸ್, ಟಿಪ್ ನಂಬರ್ 1 ತುಂಬ ಇಂಪಾರ್ಟೆಂಟ್ ಟಾಪಿಕ್ ಏನು ಅಂತ ಹೇಳಿದ್ರೆ, ಫ್ರೂಟ್ಸ್ ವೆಜಿಟೇಬಲ್ಸ್ ಒಳ್ಳೇದು ಅಂತ ಹೇಳ್ತೀವಿ, ಅದರಲ್ಲೂ ಸ್ಪೆಷಲಿ ಆವಕಾಡೋ, ಬಟರ್ ಫ್ರೂಟ್ಸ್. ನಾವು ಜ್ಯೂಸ್ ಕುಡಿತಿರ್ತೀವಿ, ಈ ಥರ ಸಪ್ಪೆ ಸಪ್ಪೆ ಆಗಿರುತ್ತೆ, ಬಟ್ ಸ್ವೀಟ್ ಹಾಕಿದ್ರೆ ಸ್ವೀಟ್ ಆಗಿರುತ್ತೆ, ಖಾರ ಹಾಕಿದ್ರೆ ಖಾರ ಆಗಿರುತ್ತೆ.
ಇದನ್ನ ನಾವು ತಿಂದ್ರೆ ಒಳ್ಳೇದು ಅಂತ ಡಾಕ್ಟರ್ಸ್ಗಳು ಹೇಳ್ತಾರೆ. ಬಟ್ ಇದನ್ನ ನಾಯಿಗೆ ಕೊಡಬೇಡಿ. ರೀಸನ್, ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ, ಮತ್ತೆ ಇದು ನಮ್ಮ ಇಂಡಸ್ಟ್ರೀನ್, ನಮ್ಮ ಲಾರ್ಜ್ ಇಂಡಸ್ಟ್ರೀನ್, ಸ್ಮಾಲ್ ಇಂಡಸ್ಟ್ರೀನ್, ನಮ್ದು ಡೈಜೆಸ್ಟಿವ್ ಸಿಸ್ಟಮ್ ಬೇರೆ, ನಾಯಿದು ಡೈಜೆಸ್ಟಿವ್ ಸಿಸ್ಟಮ್ ಬೇರೆ. ಸೊ ನಮ್ದು ಡೈಜೆಸ್ಟ್ ಸಿಸ್ಟಮ್ ಅಲ್ಲಿ ನಮ್ಮ ಲಿವರ್ ಎಲ್ಲ ಹೋಗಿ ಎಲ್ಲೊಂದಷ್ಟು ಕೆಲಸ ಎಲ್ಲ ಮಾಡಿ ಅದೆಲ್ಲ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಎಲ್ಲ ನಮ್ದು ಬಾಡಿ ಯೂಸ್ ಮಾಡಿಕೊಡುತ್ತೆ. ಬಟ್ ನಾಯಿಗೆ ಪ್ಯಾಂಕ್ರಿಯಾಸ್ ಇವೆಲ್ಲ ಕೆಪಾಸಿಟಿ ಕಮ್ಮಿ ಇರುತ್ತೆ. ನಾಯಿ ಮರಿಗಳಾಗಲಿ ನಾಯಿ ಆಗಲಿ ತಿಂದಿದ್ದು ಒಂದು 15 to 20 ಮಿನಿಟ್ಸ್ ಒಳಗೆ ಮೋಷನ್ ಮಾಡುತ್ತೆ. ಬಟ್ ಮನುಷ್ಯ ಒಂದು ಇಡೀ ದಿಸ್ ಇಸ್ ದ ಮೋಷನ್ನ ನೆಕ್ಸ್ಟ್ ಡೇ ಮಾಡುವಷ್ಟು ಕೆಪಾಸಿಟಿ ಮನುಷ್ಯನಿಗೆ ಮಾತ್ರ ಇರುತ್ತೆ. ಸೊ ನಾಯಿದು ಡೈಜೆಸ್ಟ್ ಸಿಸ್ಟಮ್ ಬೇರೆ, ಮನುಷ್ಯನ ಡೈಜೆಸ್ಟ್ ಸಿಸ್ಟಮ್ ಬೇರೆ. ಸೊ ದಯವಿಟ್ಟು ಅವಾಕಾಡೋನ ದಯವಿಟ್ಟು ಅವಾಯ್ಡ್ ಮಾಡಿ. ಇದು ಒನ್. ನೆಕ್ಸ್ಟ್ ಟೂ, ಇದರಲ್ಲಿರೋದು ನಮಗೆಲ್ಲ ಇಷ್ಟ, ಕರೋನಾ ವೈರಸ್ಗೆ ಮಾಸ್ಕ್ ಹಾಕೊಳ್ಳಿ, ಸ್ಯಾನಿಟೈಸರ್ ಎಲ್ಲ ಹಾಕೊಳ್ಳಿ ಅಂತೀವಿ. ಆದರೆ ಜಂಕ್ ಫುಡ್ ತಿನ್ನಿ ಅಂತ ಯಾರೂ ಹೇಳಿಲ್ಲ. ಸೊ ನೀವು ಜಂಕ್ ಫುಡ್ ತಿನ್ನಬೇಡಿ, ನಿಮ್ಮ ನಾಯಿ ಕೂಡ ಜಂಕ್ ಫುಡ್ ಕೊಡಬೇಡಿ. ಅದರಲ್ಲಿ ಫಸ್ಟ್ ಬರೋದು ಚಾಕ್ಲೇಟ್ಸ್, ಕುಕೀಸ್, ಪೇಸ್ಟ್ರೀಸ್, ನೆಕ್ಸ್ಟ್ ಕೆಲವೊಂದಿಷ್ಟು ಫ್ರೀಸಿಂಗ್ ಐಟಮ್ಸ್, ಮತ್ತು ಆಲ್ ಜಂಕ್ ಫುಡ್, ಟ್ರಾನ್ಸ್ ಫ್ಯಾಟ್, ಅನ್ಸ್ಯಾಚುರೇಟೆಡ್ ಫ್ಯಾಟ್, ಪಾಲಿಸ್ಯಾಚುರೇಟೆಡ್ ಫ್ಯಾಟ್, ಒಮೆಗಾ 3 ಫ್ಯಾಟಿ ಆಸಿಡ್, ಒಮೆಗಾ 6, ಒಮೆಗಾ 9, ಇಷ್ಟು ಫ್ಯಾಟಿ ಆಸಿಡ್ಸ್ಗಳು ಯಾವೊಂದು ಜಂಕ್ ಫುಡ್ನಲ್ಲಿ ಇರುತ್ತೋ ಅಥವಾ ಯಾವುದೇ ಒಂದು ಫುಡ್ಡಲ್ಲಿ ಇರುತ್ತೋ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ಪ್ಲೀಸ್. ಇದು ತುಂಬ ಟೈಮ್ ತೊಗೊಳುತ್ತೆ ಡೈಜೆಷನ್ ಆಗೋದಕ್ಕೆ, ಮತ್ತು ತುಂಬ ಪ್ರಾಬ್ಲಮ್ಸ್ಗಳು ಶುರುವಾಗುತ್ತೆ ನಾಯಿನಲ್ಲಿ. ಸೊ ದಯವಿಟ್ಟು ಜಂಕ್ ಫುಡ್ನ ನಾಯಿಗೆ ಕೊಡಬೇಡಿ. ನಾವು ಸಾಕುವಂಥ ಯಾವ ಪ್ರಾಣಿಗೂ ಜಂಕ್ ಫುಡ್ನ ಕೊಡಬೇಡಿ. ನೀವು ತಿನ್ನಬೇಡಿ, ಬಿಕಾಸ್ ಜಂಕ್ ಫುಡ್ ತಿನ್ನೋದ್ರಿಂದ ಬಾಡಿನಲ್ಲಿ ಎಕ್ಸ್ಟ್ರಾ ಸಾಲ್ಟ್ ಸೇರ್ಕೊಳ್ಳೋದ್ರಿಂದ ಅದು ಬಾಡಿನಲ್ಲಿ ವಾಟರ್ನ ಹಿಡಿಟ್ಕೊಡುತ್ತೆ. ಸೊ ನಮ್ಗೆ ಅವಾಗಲೇ ಇಲ್ಲೆಲ್ಲ ನೀರುಗಳು ಬಂದು ಸೇರ್ಕೊಳ್ಳುತ್ತೆ ಬಾಡಿನಲ್ಲಿ, ಆಟೋಮೆಟಿಕ್ಲಿ ಇದು ಅಪಾಯ ಆಗಕ್ಕೆ ಶುರು ಮಾಡ್ತೀವಿ. ಸೊ ನೀವು ಕಮ್ಮಿ ಮಾಡಿ, ಅದಕ್ಕೂ ಕೊಡಬೇಡಿ. ಓಕೆ, ನೆಕ್ಸ್ಟ್ ಟಿಪ್ ನಂಬರ್ 3. ಕರೆಕ್ಟ್ ಅಲ್ಲ, ನಾವು ಕೂಡ ಕೊಟ್ಕೆಲಿರೋ ಹಸುಗಳ ಥರ ಜಗಿತನೇ ಚುಂಗಮ್ ಹಾಕ್ಕೊಂಡು ಬಬಲ್ ಗಮ್ ಹಾಕ್ಕೊಂಡು ಸೆಂಟರ್ ಫ್ರೆಶ್ ಅದು ಇದು ಎಲ್ಲ ಹಾಕ್ಕೊಂಡೆಲ್ಲ ಮಾಡ್ತಾ ಇರ್ತೀವಿ. ಸೊ ಇದರಿಂದ ನಮ್ಗೆ ಇಷ್ಟು ಲಾಭ ನಷ್ಟ ಇದೆಯೋ ಅದು ಇನ್ನೊಂದ್ಸಲ ಹೇಳ್ತೀನಿ. ಸೊ ದಯವಿಟ್ಟು ನಿಮ್ಮ ನಾಯಿಗೆ ಚಿಯಂಗಮ್ ಕೊಡಬೇಡಿ, ಬಬ್ಬೂಮರ್ ಕೊಡಬೇಡಿ, ಆ್ಯಂಡ್ ಸ್ವೀಟ್ ಕ್ಯಾಂಡೀಸ್ ಮತ್ತು ಕೇಕ್, ಪ್ಲೇನ್ ಕೇಕ್ ಅಂತ ಹೇಳ್ತೀವಲ್ಲ ಅದನ್ನು ಕೊಡಬಾರ್ದು, ಮತ್ತು ಅದರಲ್ಲಿ ಬನ್ ಥರ ಇರುತ್ತೆ. ಸೊ ದಯವಿಟ್ಟು ಅದನ್ನ ಕೊಡಬೇಡಿ. ಅದು ಕೂಡ ಮೈದಾಯಿಂದ ಪ್ರಿಪೇರ್ ಮಾಡೋದ್ರಿಂದ ಮೈದಾ ನಮ್ಮದು ಬಾಡೀಲಿ ಅಷ್ಟು ಫಾಸ್ಟಾಗಿ ಡೈಜೆಷನ್ ಮಾಡಲ್ಲ, ಮತ್ತು ಕೆಲವೊಂದಿಷ್ಟು ಗ್ಲುಟೇನ್ ಅಂಶ ಅದರಲ್ಲಿರೋದ್ರಿಂದ ಅದು ಗಮ್ಮಾಗಿ ನಮ್ಮ ಬಾಡಿನಲ್ಲಿ ಕನ್ವರ್ಟ್ ಆಗಿ ಬಾಡಿನಲ್ಲಿ ಹೀಟ್ ಟೆಂಪ್ರೇಚರ್ ಜಾಸ್ತಿ ಆಗೋದಕ್ಕೂ ಮತ್ತು ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಸರಿಯಾಗಿ ಆಗದೇ ಇರೋದು ಕೂಡ ಒನ್ ಆಫ್ ದ ಮೇಜರ್ ರೀಸನ್ ಗ್ಲುಟೇನ್. ಅದು ನಮ್ಮ ಸ್ಮಾಲ್ ಇಂಡಸ್ಟ್ರೈನ್ನ ಹಾರ್ಡ್ ಮಾಡುವಂಥ ಒಂದು ಐಟಮ್. ಅದು ನಾವು ತಗೊಳ್ಳುವಂಥ ಗೋಧಿನಲ್ಲಿ ಸಾಧಾರಣವಾಗಿ ಆಗ ಬೆಳೆದಿರೋ ಗೋಧಿನಲ್ಲಿ 1%, 2%, 3% ಇರ್ತಿತ್ತು. ಬಟ್ ಈಗ ಬರ್ತಿರೋಂಥ ಗೋಧಿಗಳೆಲ್ಲ ಜಾಸ್ತಿ ಗೋಧಿನ ಪ್ರಮೋಟ್ ಮಾಡುವಂಥ ಕಂಪ್ನಿಗಳ್ಸ್ನ ನಾವು ನೋಡ್ತಾನೇ ಇದ್ದೀವಿ, ಟಿ ವಿನಲ್ಲಿ ಅಡ್ವರ್ಟೈಸ್ಮೆಂಟಲ್ಲಿ ತೋರಿಸ್ತಾನೆ ಇರ್ತಾರೆ. ಸೊ ಇದರೆಲ್ಲ ಹೈಬ್ರಿಡ್ನ ಯೂಸ್ ಮಾಡಲೇಬೇಕಾದ ಅನಿವಾರ್ಯತೆ ಇರೋದ್ರಿಂದ ಈ ಗೋಧಿಯಲ್ಲಿ ಗ್ಲುಟೇನ್ ಅಂಶ 4%, 5%, 6%, ಮೋರ್ ದನ್ 7% ಕೂಡ ಇರುತ್ತೆ. ಸೊ ಈ ಥರ ಗ್ಲುಟೇನ್ ನಮ್ಮ ಬಾಡಿಗೆ ಹೋಗ್ತಾ ಇದ್ರೆ ಅದು ಗಮ್ಮಾಗಿ ಕನ್ವರ್ಟ್ ಆಗಕ್ಕೆ ಶುರುವಾಗುತ್ತೆ. ಅಫ್ಕೋರ್ಸ್ ಇದು ನಾವು ತಿಂದ್ರೂ ಸೇಮ್ ಆಗುತ್ತೆ. ಸೊ ದಯವಿಟ್ಟು ಚಪಾತಿ ಈ ಥರದೆಲ್ಲ ಅವಾಯ್ಡ್ ಮಾಡಿ. ಸ್ವೀಟ್ ಕ್ಯಾಂಡೀಸ್, ಬೂಮರ್, ಬಬಲ್ ಗಮ್ ಇವರೆಲ್ಲ ಅದೆಲ್ಲ ಆ್ಯಡ್ ಮಾಡಿರ್ತಾರೆ. ಸೊ ದಯವಿಟ್ಟು ಅದನ್ನ ಅವಾಯ್ಡ್ ಮಾಡಿ. ಆ್ಯಂಡ್ ಸ್ಪೆಷಲಿ ಮೈದಾ ಆ್ಯಂಡ್ ಗೋಧಿ ಸೋರ್ಸ್ನ ಆದಷ್ಟು ಅವಾಯ್ಡ್ ಮಾಡಿ. ಓಕೆ, ನೆಕ್ಸ್ಟ್. ಎಸ್, ಉಪ್ಪು, ಹುಳಿ, ಖಾರ, ಸಿಹಿ, ಸಪ್ಪೆ, ಅಪ್ಪ ಈ 5 ರುಚಿಗಳಲ್ಲಿ ಏನು ಅಡಗಿದೆಯೋ, ಎಸ್ ನಮಗೆ ಮಾತ್ರ ಉಪ್ಪು, ಹುಳಿ, ಖಾರ, ಸಿಹಿ, ಸಪ್ಪೆ ಏನು ಅಂತ ಇನ್ನಾಲ್ಗೆ ಗೊತ್ತಾಗುತ್ತೆ. ಬಟ್ ಇಲ್ಲಿಂದ ಒಳಗೆ ಹೋದ್ಮೇಲೆ ನಿನ್ನ ಬಾಡಿಗೆ ನೀನು ಎಷ್ಟು ವಿಟಮಿನ್ಸ್ ಕೊಟ್ಟೆ, ಎಷ್ಟು ಮಿನರಲ್ಸ್ ಕೊಟ್ಟೆ, ಎಷ್ಟೆಷ್ಟು ಹರ್ಬ್ಸ್ ಕೊಟ್ಟೆ, ಏನೇನು ಐಟಮ್ಸ್ ಕೊಟ್ಟೆ, ಇದೇ ಮ್ಯಾಟ್ರ್ ಆಗುತ್ತೆ. ನಾವು ಜಾಸ್ತಿ ಇದ್ರ ಮೇಲೆ ಫೋಕಸ್ ಮಾಡ್ತೀವಿ. ಹಾಂ, ಅಫ್ಕೋರ್ಸ್ ಅದಕ್ಕೆ ನಮಗೆ ಬಟನ್ ಒದ್ದ ತಕ್ಷಣ ನಮ್ಮ ಮನೆಗೆ ಬಂದು ಫುಡ್ ಬೀಳುತ್ತೆ. ಇದ್ರ ಮೇಲೆ ಫೋಕಸ್ ಮಾಡಿ ಎಲ್ಲ ಕಂಪ್ನಿಗಳು ಕೂಡ ಬಿಡಿ, ಅದೇ ನೆಕ್ಸ್ಟ್ ಮಾತಾಡ. ನೆಕ್ಸ್ಟ್ ಈಗ ಹೇಳ್ತಿರೋದು ಏನು ಅಂದರೆ, ಉಪ್ಪು ಖಾರ ಜಾಸ್ತಿ ಇರುವಂಥ ಐಟಮ್ನ ನಿಮ್ಮ ನಾಯಿಗಳಿಗೆ ಕೊಡಬೇಡಿ. ಎಸ್, ಉಪ್ಪು ಖಾರ ಕೊಡೋದ್ರಿಂದ ಎಸ್ಪೆಷಲಿ ಪಪ್ಪೀಸ್ಗಳಿಗೆ, ಯಾಕಂದ್ರೆ ಇದು ನಾನು ನೋಡಿದ್ದೀನಿ ನನ್ನ ಜಿಮ್ಮಿಗೆ ನಾನು ಕೊಟ್ಟಾಗ, ಅದು ನಾರ್ಮಲ್ ರೆಗ್ಯುಲರ್ ರಾಯಲ್ ಕ್ಯಾನ್ ಫುಡ್ ಅಥವಾ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಅಥವಾ ಹರ್ಬಲ್ ಲೈಫ್ ಪ್ರೋಟೀನ್ ಅಥವಾ ಯಾವ್ದಾನ ಬೇರೆ ಯಾರನ್ನ ಕೊಟ್ಟಾಗ ಸಾಫ್ಟಾಗಿ ಸೂಪರಾಗಿ ಇರುತ್ತೆ, ಹೆಲ್ತಿಯಾಗಿ ಚೆನ್ನಾಗೇ ಇರುತ್ತೆ, ನೋ ಪ್ರಾಬ್ಲಮ್. ಬಟ್ 1-2 ಡೇಸ್ ನಾನು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೋಸ್ಕರನೇ ಅದಕ್ಕೆ ನಾನ್ ವೆಜ್ನ ಕೊಟ್ಟೆ, ಚಿಕನ್ನ ಕೊಟ್ಟೆ. ಕೊಟ್ಟಾಗ ಚೆನ್ನಾಗೇ ಇತ್ತು, ಚೆನ್ನಾಗೇ ತಿಂತು, ತುಂಬ ಚೆನ್ನಾಗಿ ಸಕಾಲಾಗಿ ತಿನ್ನುತ್ತೆ. ನನ್ನ ಹತ್ರ ಇರೋದು ಲ್ಯಾಬ್ ಬ್ರೆಡರ್, ಅದು ಸೂಪರಾಗಿ ತಿನ್ನುತ್ತೆ. ಅದು ಎಷ್ಟು ಕೊಟ್ಟರು ತಿನ್ನುತ್ತೆ, 1 ಕೆಜಿ ಕೊಟ್ಟರು ತಿನ್ನುತ್ತೆ, ಅಷ್ಟು ಫುಡ್ಡಿ ಅದು. ನನ್ನ ಥರನೇ ಅದು.
ಬಟ್ ತಿಂದಾಗ ಅದು ಒಂದು ಟೂ ಡೇಸ್ ನಾನು ನೈಟ್ ಕೊಟ್ಟಿದ್ದು, ನೈಟ್ ಒಂದ್ಸಲ ಕೊಟ್ಟೆ, ನಾನು ಮಾರ್ನಿಂಗ್ ಒಂದು ಟೂ ಟೈಮ್ಸ್ ಕೊಟ್ಟಿದ್ದೆ ನಾನ್ ವೆಜ್. ಆಲ್ಮೋಸ್ಟ್ ಒಂದು ಹಾಫ್ ಕೆ ಜಿ, ಒಂದು 400 grams ಕೊಟ್ಟಿದ್ದೀನಿ ನಾನು ವಿತ್ ಮಸಾಲೆ. ಕೆಲವೊಂದು 200 grams ಮಸಾಲೆ ವಿತೌಟ್ ಮಸಾಲೆ ಒಂದ್ಸಲ ಕೊಟ್ಟಿದ್ದೀನಿ, ವಿತ್ ಮಸಾಲೆ ಒಂದ್ಸಲ ಕೊಟ್ಟಿದ್ದೀನಿ. ಸೊ ಎರಡು ಟೈಮ್ ಕೊಟ್ಟಾಗೂ ಕೂಡ ರಿಯಾಕ್ಷನ್ ಆಗಿದೆ, ಕೋಪ ಜಾಸ್ತಿ ಬರುತ್ತೆ ನಾಯಿಗೆ. ನೆಕ್ಸ್ಟ್ ಅದು ಅತಿರೇಕದಿಂದ ವರ್ತನೆ ಮಾಡೋಕ್ಕೆ ಶುರು ಮಾಡುತ್ತೆ. ನಮ್ಗೆ ಗೊತ್ತಿರುತ್ತೆ ನಮ್ಮ ನಾಯಿಗಳು ತುಂಬ ಸಾಫ್ಟ್ ಆಗಿರುತ್ತೆ, ಬಟ್ ಬೀದಿ ನಾಯಿಗಳು ಸ್ವಲ್ಪ ಅಗ್ರೆಸಿವ್ ಆಗಿರುತ್ತೆ, ರ್ಯಾಶ್ ಆಗಿರುತ್ತೆ, ಹೆವಿ ಆಗಿರುತ್ತೆ, ಅಟ್ಯಾಕಿಂಗ್ ಆಗಿರುತ್ತೆ. ಸೊ ರೀಸನ್ ಇದು. ಸೊ ನೀವು ಸಾಕಿರುವಂಥ ನಾಯಿಗಳು ಪಮೋರಿಯನ್, ಲ್ಯಾಬ್ರಡರ್, ಗೋಲ್ಡನ್ ರಿಟ್ರೈವರ್, ಪಗ್, ಈ ಥರ ಶಿಜು, ಈ ಥರ ಸಾಫ್ಟ್ ಬ್ರೀಡ್, ಇವೆಲ್ಲ ಹೋಮ್ ಫ್ರೆಂಡ್ಲಿ ನಾಯಿಗಳು ಅಂತ ಹೇಳಿದ್ರೆ ಮನೆಗೆ ಇಷ್ಟ. ಇದು ಯಾರ ಹತ್ರ ಬೇಕಾದ್ರೂ ಈಸಿಯಾಗಿ ಅಡ್ಜಸ್ಟ್ ಆಗುತ್ತೆ, ಎಂಥ ಕಳ್ಳ ಬಂದ್ರೂ ಇದು ಈಸಿಯಾಗಿ ಅಡ್ಜಸ್ಟ್ ಆಗಿಬಿಡುತ್ತೆ. ಅಂಥ ಸೂಪರ್ ನಾಯಿಗಳು ಇವೆಲ್ಲ, ಅಷ್ಟು ಕ್ಯೂಟ್, ಅಷ್ಟು ಬ್ಯೂಟಿಫುಲ್, ಅಷ್ಟು ಲಾರ್ಜ್, ಚೆನ್ನಾಗಿದೆ. ಬಟ್ ಈ ಥರ ನಾಯಿಗಳಿಗೆ ದಯವಿಟ್ಟು ನಾನ್ ವೆಜ್ನ ಕೊಡಬೇಡಿ. ಸೊ ನಾನ್ ವೆಜ್ನ ಆಲ್ರೆಡಿ ಕೆಲವೊಂದು ಫುಡ್ನಲ್ಲಿ, ಈಗ ನೇಳಿದ್ನೆಲ್ಲ ಆರ್ಸಿ ಆಗಿರ್ಬೋದು, ಪೆಡಿಗ್ರಿ ಆಗಿರ್ಬೋದು, ಇದರಲ್ಲ ಕೆಲವೊಂದಷ್ಟು ಆಲ್ರೆಡಿ ಇರುತ್ತೆ. ಸೊ ಅವರೆಲ್ಲ ಸಾಲ್ಟು, ಉಪ್ಪು, ಗಿಪ್ಪು ಎಲ್ಲ ತೆಗೆದುಬಿಟ್ಟು ಅದಕ್ಕೇನು ಹಾಕ್ಬೇಕು ಅಷ್ಟು ಇಂಗ್ರೀಡಿಯಂಟ್ಸ್ ಮಾಡ್ಸೋಕ್ಕಿರ್ತಾರೆ. ನಿಮಗೆ ಅದು ನಾನ್ ವೆಜ್ ಕೊಡೋದ್ರೆ ಕೊಡಲೇಬೇಕು ಅಂತಿದ್ರೆ ಸೊ ಆ ಥರ ವೇನಲ್ಲಿ ಕೊಡಿ, ಸೊ ಡೈರೆಕ್ಟ್ ನಾನ್ ವೆಜ್ ಕೊಡಬೇಡಿ. ಸೊ ಇನ್ನು ಅದರ್ ಬ್ರೀಡ್ಸ್, ಅವ್ರ ರಾಟ್ ವೀಲರ್ಸ್ ಆಗಿರ್ಬೋದು, ಜರ್ಮನ್ ಶೆಫರ್ಡ್ ಆಗಿರ್ಬೋದು, ಕೆಲವೊಂದಷ್ಟು ಅಟ್ಯಾಕಿಂಗ್ ಬ್ರೀಡ್ಸ್ಗಳಿರುತ್ತೆ, ಅಥವಾ ನಮ್ಮದು ಸ್ಟ್ರೀಟ್ ಡಾಗ್ಸ್ ಯಾವ್ದಾದ್ರು, ಇದಕ್ಕೆ ನಾವು ಡೈರಿ ಕೊಡಬಹುದು. ಮತ್ತೆ ಎರಡಕ್ಕೂ ಆಗಿ ನಾವು ಸಾಕಿರೋ ಎರಡಕ್ಕೂ ಕೂಡ ಮೂಳೆ ಇಲ್ಲದೆ ಇರುವಂತ ಐಟಮ್ ಕೊಟ್ಟರೆ ಐ ತಿಂಕ್ ಬೆಟರ್. ಬರೀ ಮಾಂಸದ ತರದ್ದು ಆ ಥರ ಏನಾದರೂ ಮಸಾಲೆ ಎಲ್ಲ ಕಮ್ಮಿ ಮಾಡಿ ಕೊಟ್ಟರೆ ಐ ತಿಂಕ್ ಬೆಟರ್. ಮೂಳೆ ಎಲ್ಲ ಕೊಟ್ಟರೆ ಸೊ ಚಿಕ್ಕ ಮಕ್ಕಳು ಅದು ಡೈಜೆಸ್ಟ್ ಮಾಡೋಕ್ಕಾಗಲ್ಲ, ಮತ್ತೆ ಇಲ್ಲೆಲ್ಲ ಸಿಗಾಕೊಡುತ್ತೆ, ಮತ್ತೆ ಪೈನ್ ಬರುತ್ತೆ, ಮತ್ತೆ ವಾಮಿಟ್ ಮಾಡುತ್ತೆ, ಅದೆಲ್ಲ ಆಗೋಕ್ಕೆ ಶುರುವಾಗುತ್ತೆ. ಸೊ ದಯವಿಟ್ಟು ನೀವು ನಾನ್ ವೆಜ್ ಏನಾದರೂ ಕೊಡ್ತಿದ್ದೀನಿ ಅಂತ ಹೇಳಿದ್ರೆ, ಸೊ ನನ್ನ ಪ್ರಕಾರ ಪ್ರಿಫರ್ ಮಾಡೋಲ್ಲ ನಾನ್ ವೆಜ್, ಅಷ್ಟು ಒಳ್ಳೇದು ಅಲ್ಲ, ಬಿಕಾಸ್ ಕೊಲೆಸ್ಟ್ರಾಲ್ ಕೂಡ ಜಾಸ್ತಿ ಆಗುತ್ತೆ. ಲಾಂಚ್ ಬೀಡಲ್ಲಿ ನಾವು ನೋಡ್ತಿರೋದು, ನೀವು ಸರಿಯಾಗಿ ಎಕ್ಸಸೈಸ್ ಮಾಡಿಸಿಲ್ಲ, ವಾಕಿಂಗ್ ಕರ್ಕೊಂಡು ಹೋಗ್ತಿಲ್ಲ ಅಂತ ಹೇಳಿದ್ರೆ ಒಬೆಸಿಟಿ ಆಗುತ್ತೆ. ಸೇಮ್ ನಮ್ಮ ಥರನೇ ಆಗೋದು, ಒಬೆಸಿಟಿ ಆಗಿ ಶುರುವಾಗುತ್ತೆ. ಇಂಥ ಟೈಮ್ ನಾವು ನಾನ್ ವೆಜ್ ಇಂಟೇಕ್ ಮಾಡ್ತಿರೋದ್ರಿಂದ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆಗಿ ಶುರುವಾಗುತ್ತೆ. ಸೊ ಇದು ಅನ್ಹೆಲ್ತಿ, ಇದು ಗ್ರೋತ್ ಅನ್ನೋದಕ್ಕಿಂತ ಅದ್ರದ್ದು ಲೈಫ್ ಸ್ಪ್ಯಾನ್ ಅಂತ ಹೇಳ್ತೀವಲ್ಲ, 10-12 ವರ್ಷ 13 ವರ್ಷ ಬದುಕುವಂಥ ನಾಯಿ, ಇದು ಆಯಸ್ಸು ಡೇ ಬೈ ಡೇ ಕಮ್ಮಿ ಆಗಿ ಶುರುವಾಗುತ್ತೆ, ಕಾಯಿಲೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಈಗ ಹೆಂಗೆ ಮನುಷ್ಯನ ಆಯಸ್ಸು 120 years 68 years ಬಂತಲ್ವಾ, ಹಂಗೆ ಆಗ್ಬಿಡುತ್ತೆ. ಓಕೆ, ನೆಕ್ಸ್ಟ್. ಎಸ್, ನಾವು ಆಲ್ಕೋಹಾಲ್ ಕುಡಿದ್ಬಿಟ್ಟು ಹಿಂಗೆ ತಟ ಆಡ್ತಾ ಇರ್ತೀವಿ, ನ್ಯಾಷನಲ್ ತಟ್ಟಾಡ್ತಾ ಇರ್ತೀವಿ, ಕೋಪ ಕಮ್ಮಿ ಆಗುತ್ತೆ ಅಥವಾ ಟೆನ್ಷನ್ ಕಮ್ಮಿ ಆಗುತ್ತೆ, ಹೀಗೆಲ್ಲ ಏನೋ ನೆಪ ಹಾಕೊಂಡು ನಾವೇ ಕುಡಿತಿರ್ತೀವಿ. ಡಾಕ್ಟ್ರ್ ಹೇಳೋರೆ ಫುಡ್ ಸಲ ಬಿಡಬೇಡ, ಸ್ವಲ್ಪ 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 ಬಿಡು ಅಂತ ಎಲ್ಲ ಏನೋ ಹೇಳಿರ್ತಾರೆ. ಎಸ್, ಇದು ನಿಮ್ಮ ಇಷ್ಟ, ಯುವರ್ ವಿಶ್. ಬಟ್ ಇವಾಗ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನಿಮ್ಮ ನಾಯಿಗೆ ಅಥವಾ ನೀವು ಸಾಕಿರೋ ತನ್ನ ನಾಯಿಗೆ ಊಟದಲ್ಲಾಗಲಿ ಡಯಟ್ ಆಗಲಿ ದಯವಿಟ್ಟು ಆಲ್ಕೋಹಾಲ್ ಕೊಡಬೇಕು. ಎನಿಥಿಂಗ್ ಎಲ್ಸ್, ಬ್ರ್ಯಾಂಡಿ, ವಿಸ್ಕಿ, ಜಿನ್, ನಿಮ್ಗೆ ಗೊತ್ತು ಜಿನ್ನು ರಮ್ ಇವೆಲ್ಲ ಕೊಡಿದ್ರೆ ಏನೇನಾಗುತ್ತೆ, ನಾವು ಟಿ ವಿಗಳಲ್ಲಿ ಸಿನಿಮಾಗಳಲ್ಲಿ ನೋಡಿರ್ತೀವಿ. ಅದೇ ಥರ ರಿಯಾಕ್ಷನ್ ನಾವು ಸಾಕುವಂಥ ನಾಯಿಗಳಲ್ಲೂ ಆಗುತ್ತೆ. ಬಿಕಾಸ್ ಕೆಲವೊಂದರಲ್ಲಿ ಬಿಯರ್ನಲ್ಲಿ 4% ಅಷ್ಟು ಆಲ್ಕೋಹಾಲ್ ಇರುತ್ತೆ, ವಿಸ್ಕಿನಲ್ಲಿ 7-8% ಇರುತ್ತೆ, ಕೆಲವೊಂದು ಕಂಪ್ನಿಗಳು 10%ವರೆಗೂ ಇರುತ್ತೆ. ಈ ಹೋಟ್ಕಾಯಿರೆಲ್ಲ ತೊಗೊಂಡೋಗಿ ಶುರು ಮಾಡಿದ್ರೆ ಇದೆಲ್ಲ 60-80% ಹೀಗೆಲ್ಲ ಆಲ್ಕೋಹಾಲ್ ಇರುತ್ತೆ. ಸೊ ಇದೆಲ್ಲ ತೊಗೊಳೋದ್ರೆ ನಮಗೆ ಲಿವರ್ ಡ್ಯಾಮೇಜ್ ಆಗುತ್ತೆ, ಬೇರೆ ಬೇರೆ ರಿಯಾಕ್ಷನ್ಸ್ಗಳಾಗುತ್ತೆ. ಸೊ ದಯವಿಟ್ಟು ಅದಕ್ಕೆ ಕೊಡಬೇಡಿ ಪ್ಲೀಸ್, ಇದು ನನ್ನ ಹಂಬಲ್ ರಿಕ್ವೆಸ್ಟ್. ಕೆಲವರು ನಾನು ನೋಡಿದ್ದೀನಿ, ನಾವೇನು ತಿಂತಿತ್ತು ಅದೆಲ್ಲ ಆಗ್ತಾ ಇರ್ತಾರೆ ನಾಯಿಗಳಿಗೆ, ಸಾಕಿರೋ ನಾಯಿಗಳು ಹೋಗ್ತಾರೆ, ರೋಡ್ ನಾಯಿ ನಾಯಿಗಳಿಗೂ ಆಗ್ತಿರ್ತಾರೆ. ಬಟ್ ಅವುಗಳಿಗೆ ಅದು ಆ ಕ್ಷಣಕ್ಕೆ ತಿಂದ್ಬಿಡುತ್ತೆ ಹಸಿವಿಗೋಸ್ಕರ ಅಥವಾ ವಾಸನೆಗೋಸ್ಕರ, ಆದರೆ ಅದ್ರ ಶಾಪ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಸೊ ದಯವಿಟ್ಟು ಆ ಥರ ಮಿಸ್ಟೇಕ್ ಮಾಡಬೇಡಿ. ನಾನು ಆವಾಗಲೇ ಮೂಳೆ ಬಗ್ಗೆ ಹೇಳ್ತಿದ್ದೆ, ನಿಮ್ಮ ಮೂಳೆನ ಮಿಸ್ ಹಾಕಿ, ರೋಡ್ ನಾಯಿಗೂ ಹಾಕ್ಬೇಡಿ, ಅದು ಕೂಡ ಡೇಂಜರಸ್. ಅದೆಲ್ಲ ಅದಕ್ಕೆ ರೋಡಲ್ಲಿ ಹೋಗ್ತಾ ಇರೋ ನಾಯಿಗಳು ಅಟ್ಟಿಸ್ಕೊಂಡು ಬರ್ತಾ ಇರ್ತದೆ, ಯಾರನ್ನ ನೋಡಿದ್ರು ಕೆಟ್ಟನಾಗೆ ನೋಡುತ್ತೆ. ಆ್ಯಕ್ಚುಲಿ ಬೀದಿ ನಾಯಿಗಳಾಗಲಿ ಯಾವ ನಾಯಿಗಳಾಗಲಿ ಎಲ್ಲರೂ ಒಳ್ಳೆಯವರೇ, ಅವು ಮನುಷ್ಯನ ಥರ ಆ ಥರ ಕ್ರಿಮಿನಲ್ ಬುದ್ಧಿಗಳಿರಲ್ಲ. ಬಟ್ ಪ್ರಾಣಿಗಳು ತುಂಬ ಸ್ನೇಹಜೀವಿಗಳು, ಎಲ್ಲ ಮನುಷ್ಯನ ಜೊತೆ ಇರೋಕ್ಕೆ ಇಷ್ಟಪಡುತ್ತೆ. ಬಟ್ ಅವುಗಳು ನಾವು ಆ ಥರ ಫುಡ್ಗಳು ಹಾಕೋದ್ರಿಂದ ಅವು ವೈಲ್ಡ್ ಆಗುತ್ತೆ. ಅದಕ್ಕೆ ನಾವು ರೋಡಲ್ಲಿ ಹೋಗ್ತೀವಿ, ಸುಮ್ಮನೆ ನಾಯಿಗಳೆಲ್ಲ ಹಂಗೆ ಅಟ್ಟು ಸ್ವಾಮ್ ಬರ್ತಾ ಇರ್ತದೆ, ಕಚ್ಚಕ್ಕೆ ಬರ್ತದೆ, ಏನೋ ಮಾಡುತ್ತೆ. ಸೊ ದಯವಿಟ್ಟು ನಿಮ್ಮ ನಾಯಿಗಳಿಗೆ ಈ ರೀತಿ ಆಲ್ಕೋಹಾಲ್ ಆಗಲಿ ಅಥವಾ ಮೂಳೆಗೂ ಕೊಡೋದ್ರಿಂದ ಈ ಥರ ಮಾಡಬೇಡಿ ಪ್ಲೀಸ್. ಎಸ್, ಲಾಸ್ಟ್, ಈರುಳ್ಳಿ, ಬೆಳ್ಳುಳ್ಳಿ. ಎಸ್, ಈರುಳ್ಳಿ ಬೆಳ್ಳುಳ್ಳಿ ನಾವು ತಿನ್ಬಹುದು, ವಾಸನೆ ಬರುತ್ತೆ, ಬಟ್ ಇಟ್ಸ್ ಓಕೆ, ತಗೊಳ್ಳೋದು ಒಂದಷ್ಟು ಒಳ್ಳೆಯದು ಇದೆ ಅಫ್ಕೋರ್ಸ್. ಬಟ್ ಯಾವುದೇ ಕಾರಣಕ್ಕೂ ಕೂಡ ಈರುಳ್ಳಿ ಬೆಳ್ಳುಳ್ಳಿನ ನಿಮ್ಮ ನಾಯಿಗಳಿಗೆ ಕೊಡಬೇಡಿ. ಇದರಿಂದ ಕೆಲವೊಂದಷ್ಟು ರಿಯಾಕ್ಷನ್ಸ್, ಕೆಮಿಕಲ್ ರಿಯಾಕ್ಷನ್ಸ್ ಆಗಿ ನಾಯಿಗಳಲ್ಲೂ ಹಾರ್ಮೋನ್ಸ್ ಇದೆ, ಅವುಗಳಲ್ಲಿ ರಿಯಾಕ್ಷನ್ ಆಗಿ ಕೆಲವೊಂದಷ್ಟು ಸ್ಟೇಜಿಟಿಕಲ್ಲಿ ನಾವು ಹೇಳ್ತೀವಲ್ಲ ಸ್ಟೆಬಿಲಿಟಿ ಹಾರ್ಮೋನ್ ಅಥವಾ ಸ್ಟೆಬಿಲಿಟಿ ಹೆಲ್ತ್ ಅಂತ ಏನು ಹೇಳ್ತೀವಿ ಅದು ಹದಗೆಡ್ಲಿಕ್ಕೆ ಶುರುವಾಗುತ್ತೆ. ನೆಕ್ಸ್ಟ್ ಸ್ಪೆಷಲಿ 1 year 1.5 year 2 years ಹಿಂಗೆ ಹೀಟಿಗೆ ಬರುವಂಥ ನಾಯಿ ಬ್ರೀಡ್ಗಳು ಸಾಕಷ್ಟು ನೋಡಿದ್ವಿ, ಮಿನಿಮಮ್ 1 year ಆದರೂ ಇದ್ಬೇಕು.
ಬಟ್ ನಾವು ಈರುಳ್ಳಿ ಬೆಳ್ಳುಳ್ಳಿ ಈ ಥರ ಮಸಾಲೆಗೆ ಯೂಸ್ ಮಾಡುವಂಥ ಪದಾರ್ಥಗಳನ್ನ ನಾವು ಜಾಸ್ತಿ ಅದಕ್ಕೆ ಕೊಡ್ತಾ ಇದ್ದೇವೆ. ಸೊ ಪ್ರಾಬ್ಲಮ್ಸ್ ನಾವೇ ತಗೊಳ್ತಾ ಇರ್ತೀವಿ. ಸೊ ದಯವಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಈ ಥರದ್ದೆಲ್ಲ ಕೊಡಬೇಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಕೂಡ ವಿಡಿಯೋ ನೋಡಿದ್ದಕ್ಕೆ, ನನಗೆ ಗೊತ್ತಿರೋಂಗೆ ನಾನು ಸಾಕಿರುವಂಥ ನಾಯಿಗಳಾಗಿರಲಿ ಅಥವಾ ಬರ್ಡ್ಸ್ ಆಗಿರಲಿ ಅಥವಾ ಫಿಶಸ್ ಆಗಿರಲಿ, ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಮೇಲೆ ನಾನು ಇದನ್ನು ಹೇಳ್ತಿರೋದು. ಇದ್ರಲ್ಲಿ ಕೆಲವರು ಕೊಡ್ತಾ ಇರ್ತೀರ, ಕೆಲವೊಬ್ರು ಕೊಡ್ತಾ ಇರಲ್ಲ. ಸೊ ಅದಕ್ಕೋಸ್ಕರ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ನಾನು ಮಾಡಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಹೆಲ್ಪ್ ಆದರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಈ ವಿಡಿಯೋ ಯಾರಿಗೆ ನೆಸೆಸಿಟಿ ಇದೆಯೋ ದಯವಿಟ್ಟು ಅವ್ರಿಗೆ ಫಾರ್ವರ್ಡ್ ಮಾಡಿ, ಆ್ಯಂಡ್ ಅಫ್ಕೋರ್ಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ಇನ್ನೂ ಒಂದು ಒಳ್ಳೆ ಹೆಲ್ತ್ ಟಾಪಿಕ್ನ ಇಟ್ಕೊಂಡು ಬರ್ತೀನಿ. ಸೊ ಅಲ್ಲಿವರೆಗೂ ಸೈನಿಂಗ್ ಆಫ್.